ನಿಮ್ದಮ್ಮಯ್ಯ ಅಂತೀನಿ ಸ್ವಾಮಿ, ಈ ಕೆಲಸ ಮಾತ್ರ ಹೇಳ್ಬೇಡಿ ಸ್ವಾಮಿ. ಯಾಕಯ್ಯ? ಅಲ್ಲ ಸ್ವಾಮಿ, ಮಳೆ ಹೊಡೆಯಕ್ಕೆ ಹೊಲಿಗೆ ಹಾಕಕ್ಕೆ ಎಲ್ಲಾದ್ರೂ ಸ್ವಲ್ಪ ಆದ್ರೂ ಜಾಗ ಆಯ್ತಾ ಸ್ವಾಮಿ? ಒಂದ್ ಕೆಲಸ ಮಾಡಿ, ಇದನ್ನ ಎಕ್ಸಿಬಿಷನ್ ಇಟ್ಬಿಡಿ. ಒಂದು ಮೊಳೆ ಹೊಡೆದು ಕೊಡು ಅಂದ್ರೆ ಹರಿಕತೆ ಹೇಳ್ತಾ ಇದ್ಯಾ? ಏನೋ ಪಳ್ಳಿ, ಹೇಗಿದ್ಯಾ? ವ್ಯಾಪಾರ ಎಲ್ಲ ಡಲ್ ಆಗಿ ಬಿಟ್ಟಿದೆ ರಾಗಣ್ಣ. ಒಂದ್ ಕೆಲಸ ಮಾಡು, ನನ್ನ ಹಳೆ ಬಾಕಿ ಎಲ್ಲ ಎಷ್ಟಾಯ್ತು ನೋಡು. ಬಾಕಿ ಚುಕ್ತ ಪಡ್ರಿಂಗ್ಳ ಎಷ್ಟಾಯ್ತು ನೋಡಯ್ಯ ಅಂದ್ರೆ. ತೊಂಬತ್ತಾರು ರೂಪಾಯಿ ಪತ್ತು ಪೈಸೆ ಗಿಡಂಗೆ. ತೊಂಬತ್ತಾರು ರೂಪಾಯಿ ಹತ್ತು ಪೈಸೆ, ಒಟ್ಟು ನೂರು ಮಾಡೋಣ. ಒಂದ್ ಕೆಲಸ ಮಾಡು, ಒಂದು ಹಾಫ್ ಪ್ಯಾಕ್ ಚಾರ್ ಮಿನಾರ್ ಕೊಡು. ತೊಂಬತ್ತೇಳು ಅರವತ್ತು ಒಂದು ಮಾರ್ಚಿಸ್ಕೊಡು. ಎಂಬತ್ತೈದು ಎರಡು ರೂಪಾಯಿ ಹದಿನೈದು ಪೈಸ, ಎರಡು ರೂಪಾಯಿ ಹದಿನೈದು ಪೈಸ ವಾಪಸ್ ಕೊಡ್ಬೇಕು. ನೀವು ಎರಡು ರೂಪಾಯಿ ಹದಿನೈದು ಪೈಸೆ ವಾಪಸ್ ಕೊಡು, ನೂರು ಮಾಡೋಣ. ಸರಿ, ಇವತ್ತು ನೂರು ರೂಪಾಯಿ ಬರ್ಕೊ, ನೂರು ರೂಪಾಯಿ. ಇವತ್ತು ಸಂಜೆ ಯಾರೋ ರಿಜಿಸ್ಟ್ರೇಷನ್ ಬರ್ತಾ ಇದಾರೆ, ಇನ್ನೂರು ರೂಪಾಯಿ ಕೊಡ್ತಿದ್ದಾರೆ. ನೂರು ನನಗೆ, ನೂರು ನಿನ್ಗೆ. ಇಪ್ಪು ಇಲ್ಲ ರಾಗಣ್ಣ. ಏನ್ ದುಡ್ಡು ದುಡ್ಡು ಅಂತ ಸಾಯ್ತಿದ್ಯಾ? ಎನ್ನ ಪಂಡ್ರದ ರಾಗಣ್ಣ, ವ್ಯಾಪಾರ ಎಲ್ಲ ಡಲ್ ಆಗಿ ಬಿಟ್ಟಿದೆ. ನಿನಗೆ ಪೆಚ್ಮೋರೆ ಹಾಕೊಂಡು ಕೂತ್ರೆ ಯಾರು ಬರ್ತಾರೆ? ಬೀಡಿ ಸಿಗರೇಟ್ ವ್ಯಾಪಾರ ಅಂದ್ರೆ ಹೆಂಗಿರ್ಬೇಕು? ಪಕ್ಕದಂಗಡಿ ಜೋಸೆಫ್ ನೋಡು, ಅವನ ಹೆಂಡತಿ ತಂದು ಕೂರಿಸಿದಾನೆ, ಗಲ್ಲದ ಮೇಲೆ ಗಲ್ಲ ಇಟ್ಕೊಂಡು ಕುಂತಿರ್ತಾಳೆ. ರಶ್ಶೋ ರಶ್. ನಾಳೆಯಿಂದ ನಿನ್ನ ಹೆಂಡತಿನ ಕೂರಿಸು. ಮನೇಲಿ ಅಡಿಗೆ ಪಂಡ್ರದು, ಪಾತ್ರೆ ತೊಳೆಯದು, ಕುಳಂಗಿ ಆಡ್ಸೋರು ನೀನ್ ಮಾಡಯ್ಯ. ಆ ಆ